ನೈಸರ್ಗಿಕವಾಗಿ ಸಿಗುವ ಜೇನನ್ನು ನಿತ್ಯ ಜೀವನದಲ್ಲಿ ಆಹಾರ ರೂಪದಲ್ಲಿ, ಔಷಧೀಯ ರೂಪದಲ್ಲಿ ಬಳಸಲಾಗುತ್ತದೆ. ಜೇನಿನ ಮೇಣ ಕೂಡ ಹಲವಾರು ಕೆಲಸ ಕಾರ್ಯಗಳಿಗೆ ಉಪಯುಕ್ತವಾಗಿದೆ. ಜೇನಿನಲ್ಲಿ 4 ಪ್ರಧಾನ ಪ್ರಕಾರಗಳಿವೆ. ಅವು ಹೆಜ್ಜೇನು, ತುಡುವೆ ಜೇನು, ನಸರಿ ಜೇನು ಮತ್ತು ಕೋಲ್ಜೇನು. ಕೀಟ ಪ್ರಪಂಚದಲ್ಲಿ ಹಲವಾರು ಬಗೆಯ ಉಪಯೋಗಕಾರಿ ಕೀಟಗಳು ಹಾಗೂ ನಾಶಕಾರಿ ಕೀಟಗಳನ್ನು ನಾವು ನೋಡಬಹುದು. ಈ ಉಪಯೋಗಕಾರಿ ಕೀಟಗಳಲ್ಲಿ ನಮಗೆ ಮೊದಲು ಕಾಣಬರುವಂತಹ ಕೀಟವೆಂದರೆ ಜೇನುನೊಣ. ಜೇನುನೊಣ ನಮ್ಮ ಈ ದೇಶದಲ್ಲಿ ಹಲವಾರು ಬಗೆಯ ಜೇನುನೊಣಗಳು ದೊರೆಯುತ್ತಿದ್ದಾವೆ. ಇದರಲ್ಲಿ ಮುಖ್ಯವಾಗಿ ಭಾರತ ದೇಶದಲ್ಲಿ ಕಂಡುಬರುವಂತಹ 4 ಬಗೆಯ ಜೇನುಗಳನ್ನು ನಾವು ನೋಡಬಹುದು. ಮೊದಲನೇದಾಗಿ ಬೆಟ್ಟದ ತುದಿಯಲ್ಲಿ ಅಥವಾ ದೊಡ್ಡ ದೊಡ್ಡ ಮರಗಳ ಕೊಂಬೆಗಳಲ್ಲಿ ಕಂಡುಬರುವಂತಹ ಹೆಜ್ಜೇನು, ಅದಲ್ಲದೆ ಗೂಡಿನಲ್ಲಿ ಸಾಕುವಂತಹ ಮತ್ತು ಕಾಡಿನಲ್ಲಿ ದೊರೆಯುವಂತಹ ತುಡುವೆ ಜೇನು, ಮತ್ತು ಸಣ್ಣ ಸಣ್ಣವಾಗಿ ಗೂಡುಗಳನ್ನು ಕಟ್ಟಿಕೊಳ್ಳುವಂತಹ ಕೋಲ್ ಜೇನು, ಮತ್ತು ಇನ್ನೊಂದು ಹೊರದೇಶದಿಂದ ತರಿಸಲ್ಪಟ್ಟ ಇಟಾಲಿಯನ್ ಜೇನು ಅಥವಾ ಏಪಿಸ್ ಮೆಲಿಫರಾ ಅಂತ ಒಂದು ಪ್ರಜಾತಿಯ 4 ಬಗೆಯ ಜೇನುಗಳನ್ನು ನಾವು ಈ ದೇಶದಲ್ಲಿ ಕಾಣುತ್ತಿದ್ದೇವೆ. ಜೇನು ನೊಣಗಳು ಪರಾಗಸ್ಪರ್ಶದಲ್ಲಿ ಪ್ರಧಾನ ಪಾತ್ರವನ್ನು ವಹಿಸುವುದರಿಂದಲೂ ಜೇನು ಕೃಷಿಗೆ ಹೆಚ್ಚಿನ ಪ್ರಾಮುಖ್ಯತೆ ಬಂದಿದೆ. ಜೇನು ನೈಸರ್ಗಿಕವಾಗಿರುವುದರಿಂದ ಅದಕ್ಕೆ ಯಾವುದೇ ಕೀಟರೋಗ ಕಂಡುಬರುವುದಿಲ್ಲ. ಆದರೆ ಜೇನು ಪೆಟ್ಟಿಗೆಯಲ್ಲಿ ಸಾಕಣೆ ಮಾಡಿದಾಗ ರೋಗಬಾಧೆ ಕಂಡುಬರುತ್ತದೆ. ಥೈಸಾಕ್ ಬ್ರೂಡ್ ರೋಗ ಜೇನಿಗೆ ಬಾಧಿಸುವ ಪ್ರಧಾನ ರೋಗವಾಗಿದ್ದು, ಇತ್ತೀಚೆಗೆ ರಾಜ್ಯದೆಲ್ಲೆಡೆ ಮತ್ತು ದೇಶದ ಉತ್ತರ ಪೂರ್ವ ಭಾಗದಲ್ಲಿ ಹೆಚ್ಚಾಗಿ ಕಂಡುಬಂದಿದೆ. ಮುಖ್ಯವಾಗಿ ಈ ಜೇನು ಕೃಷಿಯಲ್ಲಿ ನಮಗೆ ಯಾವುದೇ ತರಹದ ಹೆಚ್ಚು ತೊಂದರೆಗಳು ಉಂಟಾಗುವುದಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಜೇನಿನಲ್ಲಿ ಮುಖ್ಯವಾಗಿ ಒಂದು ಬಗೆಯ ರೋಗವನ್ನು ಕಾಣುತ್ತಿದ್ದೇವೆ. ಆ ರೋಗ ಯಾವುದೆಂದರೆ ಥೈಸಾಕ್ ಬ್ರೂಡ್ ಡಿಸೀಸ್, ಅಥವಾ ಮೇಣದಲ್ಲಿ ಬರುವಂತಹ ಒಂದು ಅವುಗಳ ಗೂಡಿನಲ್ಲಿ ಉತ್ಪತ್ತಿಯಾಗುವಂತಹ ಒಂದು ವೈರಾಣುವಿನಿಂದ ಬರುವಂತಹ ಒಂದು ಮಾರಕ ರೋಗ. ಜೇನಿಗೆ ಈ ಮಾರಕ ರೋಗದಿಂದ ಹಲವಾರು ತೊಂದರೆಗಳು ಉಂಟಾಗಿ ಅವು ತಮ್ಮ ಗೂಡನ್ನು ತೊರೆದು ಬೇರೆ ಕಡೆ ಹೋಗುವ ನಿಟ್ಟಿನಲ್ಲಿ ಯೋಚನೆ ಮಾಡ್ತವೆ. ಈ ವೈರಾಣು ಎಲ್ಲಿಂದ ಬಂತು, ಯಾವುದು ಇದು, ಹೇಗೆ ಇದು ನಮ್ಮ ದೇಶಕ್ಕೆ ಕಾಲಿಡ್ತು ಅಂತ ನೋಡೋದಾದರೆ 1976 ಇಸವಿನಲ್ಲಿ ಈ ರೋಗ ಥೈಲ್ಯಾಂಡ್ನಲ್ಲಿ ಮೊದಲವಾಗಿ ಪ್ರಕಟವಾಯಿತು. ಇದನ್ನು ಥೈಲ್ಯಾಂಡ್ನಲ್ಲಿ ಕಂಡಿದ್ದರಿಂದ ಇದಕ್ಕೆ ಥೈಸಾಕ್ ಬ್ರೂಡ್ ಅಂತಲೇ ಕರೀತಾರೆ. ಸ್ಯಾಕ್ ಬ್ರೂಡ್ ಅಂತ ಯಾತಕ್ಕೆ ಬಂತು ಅಂತಂದರೆ, ಇದರ ಮೊಟ್ಟೆ ಅಥವಾ ಇಟ್ಟ ಮೇಲೆ ಜೇನುನೊಣ ಮೊಟ್ಟೆ ಇಟ್ಟ ಮೇಲೆ ಮರಿ ಅವಸ್ಥೆಯಲ್ಲಿ ಮತ್ತು ದೊಡ್ಡ ಮರಿ ಅವಸ್ಥೆಯಲ್ಲಿ ಆ ಲಾರ್ವೆ ಅಂತ ಏನು ಕರಿತೀವಿ ಅಥವಾ ಮರಿಗಳಲ್ಲಿ ಏನು ಅಂತ ಹೇಳ್ತೀವಿ, ನೀರು ತುಂಬಿಕೊಂಡ ಹಾಗಾಗಿ ಒಳಗಡೆ ಅದು ಗೋಣಿಚೀಲ, ನೀರಿನ ಗೋಣಿಚೀಲ ಆದ ಭಾಗವಾಗಿ ಮಾರ್ಪಾಡಾಗ್ತದೆ. ಸೊ ಈ ಗೋಣಿಚೀಲದ ಮಾರ್ಪಾಡಾಗುವಂತಹ ಈ ಬಿಳಿ ನೊಣಗಳನ್ನು ಒಳಗಡೆ ಕಾಣಬರುತ್ತಲ್ಲ, ಈ ಕಂಡೀಷನ್ಗೆ ನಾವು ಥೈಸಾಕ್ ಬ್ರೂಡ್ ಅಂತ ಕರಿತೀವಿ. ಗೂಡಿನಲ್ಲಿರುವಾಗ ರಾಣಿ ಜೇನು ತಕ್ಷಣ ಮೊಟ್ಟೆ ಇಡುವುದನ್ನು ನಿಲ್ಲಿಸುವುದು, ಇತರ ಜೇನುಗಳು ಗುಂಪು ಗುಂಪಾಗಿ ಗೂಡಿನಲ್ಲೇ ಉಳಿದು ಹೂಗಳಿಂದ ಮಕರಂದ ತರುವುದು ತಗ್ಗುವುದು, ಮೊಟ್ಟೆಯೊಡೆದ ಮರಿಗಳಲ್ಲಿ ವೈರಾಣುಗಳು ಉಲ್ಬಣಗೊಂಡು ಸಣ್ಣ ಗೋಣಿಚೀಲದ ಆಕಾರದಲ್ಲಿ ನೀರು ತುಂಬಿಕೊಂಡಂತಾಗುವುದು, ಮರಿಗಳು ಸಾಯುವುದು ಇದರ ಲಕ್ಷಣಗಳಾಗಿವೆ. ಇದರ ಮುಖ್ಯ ಲಕ್ಷಣಗಳನ್ನು ನಾವು ನೋಡಬೇಕಂತಂದರೆ, ಥೈಸಾಕ್ ಬ್ರೂಡ್ ಲಕ್ಷಣಗಳನ್ನು ನೋಡಬೇಕಂತಂದರೆ, ಮೊದಲು ನಮ್ಮ ಈ ಮೇಣದ ಎರಿಗಳನ್ನು ನೋಡಿದಾಗ ಮಧ್ಯ ಮಧ್ಯದಲ್ಲಿ ಈ ಮರಿಗಳು ಸರಿಯಾಗಿ ಡೆವಲಪ್ ಆಗದೇ ಒಳಗಡೆ ನೀರು ತುಂಬಿಕೊಂಡು ದಪ್ಪ ದಪ್ಪ ಊದಿದ ಮರಿಗಳ ಹಾಗೆ ಕಾಣ್ತವೆ. ಈ ಮರಿಗಳನ್ನು ಈ ಜೇನುನೊಣಗಳು ಮೇಲಿನ ಮೇಣದ ಪದರವನ್ನು ಕಿತ್ತು ಒಳಗಡೆ ಇರುವಂತಹ ಈ ಸತ್ತಂತಹ ಈ ಮರಿಗಳನ್ನು ತೆಗೆದು ಹೊರಗಡೆ ಹಾಕಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತವೆ. ಇದರಿಂದ ನಮಗೆ ಈ ಮರದ ನೆಲದ ಮೇಲೆ ಇರುವಂತಹ ಗುಡಿನಲ್ಲಿ ಒಳಗಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಬಿಳಿ ಬಿಳಿ ಪ್ರಮಾಣದ ಬಿಳಿ ಬಿಳಿಯಂತಹ ಈ ಮರಿಗಳು ಸತ್ತಿರುವುದನ್ನು ನಾವು ಕಾಣಬಹುದು. ಇದು ಮುಖ್ಯವಾದ ಚಿಹ್ನೆ ಥೈಸಾಕ್ ಬ್ರೂಡ್ದು. ಹೀಗಾಗಿ ಇದರ
ಎಲ್ಲ ಎರಿಗಳಲ್ಲೂ ಈ ಮರಿಗಳು ಸಾಯುವ ಹಂತಗಳು ಜಾಸ್ತಿ ಆಗ್ತಾ ಹೋದಾಗ ಈ ರಾಣಿ ಮೊಟ್ಟೆ ಇಡುವುದನ್ನು ಕಡಿಮೆ ಮಾಡ್ತದೆ. ರಾಣಿ ಮೊಟ್ಟೆ ಇಡುವುದನ್ನು ಕಡಿಮೆ ಮಾಡಿ ಯಾವಾಗ ಅಲ್ಲಿನ ಸಂತತಿ ಕಡಿಮೆ ಆಗ್ತದೆ, ಈ ಜೇನುಗಳು ಆ ಗೂಡನ್ನು ತೊರೆದು ಬೇರೆ ಹೋಗಲಿಕ್ಕೆ ಶುರು ಮಾಡ್ತದೆ. ಹಾಗಾಗಿ ಕ್ರಮೇಣ ದಿನಕ್ರಮೇಣ ಈ ವೈರಾಣುಗಳಿಂದ ರಾಣಿಯು ತನ್ನ ಮೊಟ್ಟೆ ಇಡುವ ಕ್ಷಮತೆಯನ್ನು ಸಹ ಕಳೆದುಕೊಳ್ಳುತ್ತದೆ. ಈ ಮೊಟ್ಟೆ ಇಡುವ ಕ್ಷಮತೆ ಕಳೆದುಕೊಂಡಾಗ ಗೂಡು ನಶಿಸಿ ನಾಶವಾಗಿ ಹೋಗ್ತದೆ. ಇದರಿಂದ ನಮಗೆ ಈ ಜೇನಿನ ಉತ್ಪಾದನೆ ಮತ್ತು ಮೇಣದ ಉತ್ಪಾದನೆ ಹಲವು ಬಗೆಯಲ್ಲಿ ನಮಗೆ ನಾಶವಾಗ್ತದೆ ಅಥವಾ ಕಡಿಮೆ ಆಗಲಿಕ್ಕೆ ಗೋಚರಿಸ್ತದೆ. ರೋಗ ಕಂಡುಬಂದ ತಕ್ಷಣ ಬಾಧಿತ ಕುಟುಂಬಗಳನ್ನು ಪ್ರತ್ಯೇಕಿಸಿ ರೋಗಬಾಧಿತ ರಾಣಿ ಜೇನನ್ನು ತೆಗೆದು ಹೊಸ ರಾಣಿಯನ್ನು ಇಡಬೇಕು. ಜೊತೆಗೆ ಸೂಕ್ತ ಔಷಧಿ ಬಳಸಿ ರೋಗವನ್ನು ನಿಯಂತ್ರಿಸಬಹುದು. ನಮ್ಮ ದೇಶದಲ್ಲಿ ಮುಖ್ಯವಾಗಿ ಈ ರೋಗ ಕಂಡುಬರುವುದು ಈ ಕೇರಳ ಮತ್ತು ಕರ್ನಾಟಕದ ಮುಖ್ಯವಾದ ಭಾಗಗಳಲ್ಲಿ ಇದನ್ನು ಹೆಚ್ಚಾಗಿ ಕಂಡುಬರುತ್ತದೆ. ಮುಖ್ಯವಾಗಿ ಪುತ್ತೂರು, ಸುಳ್ಯ, ಮಡಿಕೇರಿ ಮತ್ತು ಭಾಗಮಂಡಲ ಈ ಭಾಗದಲ್ಲಿ ಈ ಜೇನಿನ ಈ ಥೈಸಾಕ್ಫ್ರೂಟ್ ರೋಗದ ಅಂಶ ಜಾಸ್ತಿ ಕಂಡು ಬಂದಿದೆ. ಇದಲ್ಲದೆ ಈಗ ಹೊಸದಾಗಿ ಬೆಳೆಯುತ್ತಿರುವಂತಹ ಭಾಗಗಳಲ್ಲಿ ಚಿತ್ರದುರ್ಗ, ಧಾರವಾಡ ಈ ಭಾಗದಲ್ಲೂ ಸಹ ಈ ಒಂದು ರೋಗ ಹರಡುವ ಲಕ್ಷಣಗಳು ಕಂಡುಬಂದಿದೆ. ಈ ರೋಗಗಳನ್ನು ಹೇಗೆ ನಿಯಂತ್ರಿಸಬೇಕು ಇದರ ಬಗ್ಗೆ ನಾವು ಸ್ವಲ್ಪ ಮಾಹಿತಿಯನ್ನು ಕೊಡುವುದಾದರೆ, ಈ ಥೈಸಾಕ್ಫ್ರೂಟ್ ಒಂದು ರೋಗ ನಾನು ಮೊದಲೇ ಹೇಳಿದಂತೆ ಒಂದು ವೈರಾಣು, ಥೈಸಾಕ್ಫ್ರೂಟ್ ವೈರಾಣುವಿಂದ ಬರುವಂಥದ್ದು. ಇದನ್ನು ಪತ್ತೆ ಹಚ್ಚಲಿಕ್ಕೆ ಕೆಲವು ಸೂಕ್ಷ್ಮ ಅಬ್ಸರ್ವೇಷನ್ಸ್ನ ಏನು ಮಾಡಬೇಕು ಅಂತಂದರೆ, ನಾವು ಯಾವಾಗ ಗೂಡಿನಲ್ಲಿ ತೆಗೆದಾಗ ಒಳಗಡೆ ಸಣ್ಣ ಸಣ್ಣ ಗುಂಪಿನಲ್ಲಿ ಈ ಜೇನುಹುಳುಗಳು ಕೂತಿರ್ತವೆ, ಮತ್ತು ಎರಿಗಳ ಮೇಲೆ ನೋಡಿದಾಗ ಎಲ್ಲ ಎರಿಗಳಲ್ಲಿ ಮಧ್ಯ ಮಧ್ಯದಲ್ಲಿ ಕೆಲವು ಎರಿಗಳ ಗೂಡನ್ನು ಕಿತ್ತಿ ಜೇನುನೊಣಗಳು ಅದರೊಳಗಡೆಯಿಂದ ಈ ಮರಿ ಜೇನುಗಳನ್ನು ತೆಗೆದು ಹೊರಗಡೆಗೆ ಹಾಕ್ತಾ ಇರ್ತದೆ. ಅದಲ್ಲದೆ ಬಾಟಮ್ ಬೋರ್ಡ್ನಲ್ಲಿ ನಾವು ಸಾಕಷ್ಟು ಪ್ರಮಾಣದಲ್ಲಿ ಈ ಬಿಳಿ ನೊಣಗಳು ಸತ್ತು ಬಿದ್ದಿರುವುದನ್ನು ನಾವು ಕಾಣಬಹುದು. ಹೀಗಾಗಿ ಈ ಥರ ಒಂದು ಕುಟುಂಬದಲ್ಲಿ ನಾವು ಈ ಥೈಸಾಕ್ಫ್ರೂಟ್ ಬಂದಿದೆ ಅಂತ ತಿಳ್ಕೋಬೋದು. ಈ ಯಾವ ಗೂಡಿನಲ್ಲಿ ಈ ಥರ ಥೈಸಾಕ್ಫ್ರೂಟ್ ಬಂದಿದೆ ಅದನ್ನು ಮೊದಲು ನಾವು ಬೇರೆ ಕಡೆಗೆ ಸ್ಥಳಾಂತರಿಸಬೇಕು. ಇಲ್ಲದೇ ಇದ್ದರೆ ಬೇರೆ ಗೂಡುಗಳಿಗೂ ಇದು ಹರಡುವ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಇದನ್ನು ನಿಯಂತ್ರಣವನ್ನು ಮಾಡಲಿಕ್ಕೆ ಪೂರ್ಣ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯವಿಲ್ಲವಾದರೂ ಇದನ್ನು ನಾವು ಹತೋಟಿಯಲ್ಲಿ ಇಡಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಪಡಬಹುದು. ಕೆಲವು ಅಂಶಗಳನ್ನು ನಾವು ಗಮನದಲ್ಲಿಟ್ಟರೆ ಈ ಥೈಸಾಕ್ಫ್ರೂಟ್ ರೋಗವನ್ನು ಸಾಕಷ್ಟು ಮಟ್ಟಿಗೆ ಹತೋಟಿ ಮಾಡಬಹುದು. ಮುಖ್ಯವಾದ ಕೆಲವು ಅಂಶಗಳನ್ನು ಹೇಳಬೇಕಂತಂದರೆ, ಮೊದಲು ಪ್ರೊಫೈಲಾಕ್ಟಿಕ್ ಮೆಜರ್ಸ್ ಅಂದರೆ ಮುಂಜಾಗ್ರತೆ ಕ್ರಮವಾಗಿ ಏನೇನು ಮಾಡಬಹುದು ಅಂದರೆ, ನಾವು ಯಾವ್ಯಾವ ಈ ಗೂಡುಗಳಲ್ಲಿ ಅಥವಾ ಯಾವ್ಯಾವ ಕುಟುಂಬದಲ್ಲಿ ಈ ಥೈಸಾಕ್ಫ್ರೂಟ್ ಇದೆ ಅದನ್ನು ಬೇರೆ ಕಡೆಗೆ ಸ್ಥಳಾಂತರಿಸಿ ಅದರಲ್ಲಿರುವ ರಾಣಿಯನ್ನು ಬೇರೆ ರಾಣಿಯನ್ನು ಮಾರ್ಪಡುವುದು. ಒಳಗಡೆ ಇರುವಂತಹ ಎರಿಗಳನ್ನೆಲ್ಲ ಅದನ್ನು ತೆಗೆದು ನಾಶಪಡಿಸಿ ಇದನ್ನು ಸುಟ್ಟಾಕ್ಬೋದು ಅಥವಾ ಮಣ್ಣಿನಲ್ಲಿ ಗುಂಡಿ ತೆಗೆದು ಅದನ್ನು ನಾಶ ಮಾಡಬಹುದು. ಈ ಎರಿಗಳನ್ನು ತೆಗೆದು ರಾಣಿಯನ್ನು ಬೇರೆ ಒಂದು ಹೊಸದಾಗಿ ಒಳ್ಳೆ ಕುಟುಂಬದ ರಾಣಿಯನ್ನು ತಂದು ಈ ಗೂಡಿಗೆ ಕೊಟ್ಟರೆ ಹೊಸದಾಗಿ ಬರುವಂತಹ ಈ ರಾಣಿಯು ಈ ಕುಟುಂಬವನ್ನು ಉದ್ಧಾರ ಮಾಡಿ ಈ ಥೈಸಾಕ್ಫ್ರೂಟ್ನ ಪ್ರಭಾವವನ್ನು ಕಡಿಮೆ ಮಾಡಲಿಕ್ಕೆ ಒಂದು ಉಪಯೋಗಕಾರಿ ಆಗ್ತದೆ. ಇದು ಆಗದಿದ್ದ ಪಕ್ಷದಲ್ಲಿ ನಾವು ಪೂರ್ತಿ ಕುಟುಂಬವನ್ನೇ ನಾವು ನಾಶ ಮಾಡಬೇಕಾಗಿ ಬರ್ತದೆ. ಎಲ್ಲೆಲ್ಲಿ ಈ ಥರ ಹೆಚ್ಚು ಉಲ್ಬಣಗೊಂಡಿದೆ ಈ ರೋಗ ಆಯಾ ಅಂತಹ ಕುಟುಂಬಗಳನ್ನು ನಾವು ನಾಶಪಡಿಸಿ ಆ ಜಾಗದಲ್ಲಿ ಮುಂಜಾಗ್ರತೆಯಾಗಿ ಕ್ರಮವಾಗಿ ಕೆಲವು ಆ್ಯಂಟಿಬಯೋಟಿಕ್ ಫೀಡಿಂಗ್ನ ಕೊಟ್ಟರೆ ಇದನ್ನು ಚೆನ್ನಾಗಿ ಹತೋಟಿ ಮಾಡ್ಬೋದು. ಮುಖ್ಯವಾಗಿದ ಆ್ಯಂಟಿಬಯೋಟಿಕ್ ಟ್ರೀಟ್ಮೆಂಟ್ ಯಾವ್ಯಾವ್ದು ಕೊಡ್ಬೋದು ಅಂತಂದರೆ, ಟೆಟ್ರಾಸೈಕ್ಲಿನ್ ಒಂದು ಆ್ಯಂಟಿಬಯೋಟಿಕ್ ಇದೆ, ಅದಲ್ಲದೆ ರಿಬಾವೈರಿನ್ ಅಂತ ಒಂದು ವೈರಾಣು ಹತೋಟಿ ಮಾಡುವಂತಹ ಒಂದು ಔಷಧಿ ಮಾರ್ಕೆಟ್ನಲ್ಲಿ ದೊರೆಯುತ್ತದೆ. ಈ ರಿಬಾವೈರಿನ್ ಅದನ್ನು ಒಂದು 60-70 mg ಇದನ್ನು 100 ml 1 liter ನೀರಿನಲ್ಲಿ ಸೇರಿಸಿ 100 ml ಈ ಔಷಧವನ್ನು ಸಕ್ಕರೆಯೊಂದಿಗೆ ಈ ಜೇನುಹುಳುಗಳಿಗೆ ಕೊಟ್ಟರೆ ಈ ರೋಗ ಹತೋಟಿಯಲ್ಲಿ ಬರ್ತದೆ. ಸುಮಾರು ಎಲ್ಲೆಲ್ಲಿ ಈ ರೋಗದ ಲಕ್ಷಣಗಳಿದೆಯೋ
ಅಲ್ಲೆಲ್ಲರೂ ರೈತರು ಈ ರಿಬಾವೈರಿನ್ ಅಥವಾ ಈ ಟೆಟ್ರಾಸೈಕ್ಲಿನ್ ಔಷಧಿಯನ್ನು ನಾವು ಈ ನೀರಿನಲ್ಲಿ ಬೆರೆಸಿ ಸಕ್ಕರೆ ಸಿರಪ್ನಲ್ಲಿ ಬೆರೆಸಿ ಈ ಹಾನಿರಯ ಒಳಗಾದ ಕಾಲೋನಿಗಳಿಗೆ ಕೊಡೋದ್ರಿಂದ ನಾವು ಈ ಥೈಸಾಕ್ಬ್ರೂಡನ್ನು ಕಡಿಮೆ ಮಾಡಬಹುದು. ರಬ್ಬರ್ ಹಂಗಾಮಿನಲ್ಲಿ ಹೊರ ರಾಜ್ಯಗಳಿಂದ ಹೆಚ್ಚಿನ ಗೂಡುಗಳನ್ನು ನಮ್ಮಲ್ಲಿಗೆ ತರುತ್ತಿರುವುದೇ ಈ ರೋಗ ಹರಡಲು ಪ್ರಮುಖ ಕಾರಣವಾಗಿದೆ. ಹಾಗಾಗಿ ಇಂಥ ಗೂಡುಗಳ ನೈರ್ಮಲ್ಯ ಕಾಪಾಡುವತ್ತ ಹೆಚ್ಚಿನ ಗಮನ ಹರಿಸುವುದು ಅವಶ್ಯಕ. ನಾವು ಈ ಹೈಜೀನ್ ಅಂತ ಏನು ಕರಿತೀವಿ, ನಾವು ಆ ಜೇನು ಹುಳುಗಳನ್ನು ಕಾಪಾಡುವ ಜಾಗದಲ್ಲಿ ಚೆನ್ನಾಗಿ ಸ್ವಚ್ಛತೆಯನ್ನು ಕಾಪಾಡಬೇಕಾಗ್ತದೆ. ಈ ಸ್ವಚ್ಛತೆ ಅಂದರೆ ಏನು, ನಾವು ಮುಖ್ಯವಾಗಿ ಉಪಯೋಗಿಸುವ ಗೂಡುಗಳು, ಜೇನುಗಳ ಕುಟುಂಬವನ್ನು ಯಾವುದರಲ್ಲಿ ಇಡ್ತೀವಿ ಆ ಮರದ ಗೂಡುಗಳು ಚೆನ್ನಾಗಿರಬೇಕು. ಮತ್ತು ಅದನ್ನು ನೆಲದ ಮೇಲೆ ಇಡದೆ ಅದನ್ನು ಒಂದು ಎತ್ತರವಾದ ಕಲ್ಲಿನ ಮೇಲಾಗಲಿ ಅಥವಾ ಸ್ಟ್ಯಾಂಡ್ ಮೇಲಾಗಲಿ ಇಟ್ಟರೆ ಈ ರೋಗವನ್ನು ಹತೋಟಿ ಮಾಡ್ಬೋದು. ಈಗ ಕೆಲವು ದಾರ್ಶನಿಕವನ್ನು ನಾವು ಏನು ನೋಡ್ತಾ ಇದ್ದೀವಿ ಅಂತಂದರೆ, ಹೊರಗಡೆ ಹೊರ ದೇಶದಿಂದ ಅಥವಾ ಹೊರ ರಾಜ್ಯದಿಂದ ನಮ್ಮ ದೇಶಕ್ಕೆ ಬರುವಂತಹ ಮುಖ್ಯವಾಗಿ ಈ ಪುತ್ತೂರು ಸುಳ್ಯ ಈ ಪ್ರದೇಶದಲ್ಲಿ ಈ ಮೈಗ್ರೇಟರಿ ಬೀ ಕೀಪಿಂಗ್ ಅಂದರೆ ವಲಸೆ ಜೇನು ಕುಟುಂಬಗಳನ್ನು ವಲಸೆ ತಂದು ಈ ರಬ್ಬರ್ ಪ್ರಾಂತ್ಯದಲ್ಲಿ ನಮ್ಮ ರಾಜ್ಯಕ್ಕೆ ತರ್ತಾ ಇದ್ದಾರೆ. ಇವರು ತಂದವರು ಅವರ ಕುಟುಂಬಗಳನ್ನು ಅಲ್ಲಲ್ಲಿ ನೆಲದ ಮೇಲೆ ಇಟ್ಟು ಮತ್ತು ಒಂದು ಕುಟುಂಬದಿಂದ ಇನ್ನೊಂದು ಕುಟುಂಬಕ್ಕೆ ತುಂಬ ಹತ್ತಿರದ ಜಾಗದಲ್ಲಿ ಇಟ್ಟು ಈ ಜೇನಿನ ಆಸೆಗೋಸ್ಕರ, ಹೆಚ್ಚು ಜೇನಿನ ಆಸೆಗೋಸ್ಕರ ಈ ಕುಟುಂಬವನ್ನು ಸರಿಯಾಗಿ ಪರಿಪಾಲನೆ ಮಾಡದೇ ಇರುವುದು ಈ ಥೈಸಾಕ್ಬ್ರೂಡ್ ಉಲ್ಬಣಕ್ಕೆ, ರೋಗ ಉಲ್ಬಣಕ್ಕೆ ಕಾರಣವಾಗಿದೆ. ಇದನ್ನು ಮುಖ್ಯವಾಗಿ ನಾವು ಅಲ್ಲಿಯ ಜನರಿಗೆ ಮನವರಿಕೆಯಾಗಿ ಹೇಳಬೇಕು. ಯಾರ್ಯಾರು ವಲಸಿಗರು ಬರ್ತಾ ಇದ್ದಾರೆ, ವಲಸೆಗಾಗಿ ಜೇನು ಕುಟುಂಬಗಳನ್ನು ನಮ್ಮ ರಾಜ್ಯಕ್ಕೆ ತರ್ತಾ ಇದ್ದಾರೆ, ಅವರು ಮುಖ್ಯವಾಗಿ ಈ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಬಂದರೆ ಈ ಥೈಸಾಕ್ಬ್ರೂಡ್ ರೋಗವನ್ನು ಹರಡುವುದರಲ್ಲಿ ಸಾಕಷ್ಟು ಮಟ್ಟಿಗೆ ನಾವು ಯಶಸ್ವಿಯಾಗಬಹುದು ಎಂದು ನಾನು ಹೇಳ್ತೇನೆ. ಜೇನು ಸಾಕಣೆದಾರರು ರೋಗರಹಿತ ಗೂಡಿನಿಂದ ರಾಣಿಯನ್ನು ಆಯ್ದು ಹೊಸ ಕಾಲನಿ ನಿರ್ಮಿಸುವುದು ಮತ್ತು ಜೇನಿಗೆ ಹಾನಿಯುಂಟು ಮಾಡುವ ಕೀಟಗಳಿಂದ ಗೂಡನ್ನು ರಕ್ಷಿಸುವುದು ಹಾಗೂ ರೋಗ ಬಾರದಂತೆ ಕಾಪಾಡಿಕೊಳ್ಳುವುದರಿಂದ ಉತ್ತಮ ಜೇನು ಪಡೆದು ಅಧಿಕ ಲಾಭ ಗಳಿಸಬಹುದಾಗಿದೆ.